ಪಟಾಕಿ ದುರಂತದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು, ಆದೇಶ ಕೂಡ ಹೊರಡಿಸಿತ್ತು. ಸೊ ಈಗ ಬೆಂಗಳೂರಿನಲ್ಲಿ ಪಟಾಕಿ ವ್ಯಾಪಾರಿಗಳಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೂಡಲೇ ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದ ಈ ಆದೇಶದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಪಟಾಕಿ ಬ್ಯಾನ್ ವಾಪಸ್ ಪಡೆಯಲಿಲ್ಲ ಅಂತಂದರೆ ನಾವು ಹೋರಾಟವನ್ನು ಮಾಡ್ತೀವಿ, ಏಕಾಏಕಿ ಪಟಾಕಿ ನಿಷೇಧ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪಟಾಕಿ ವ್ಯಾಪಾರಸ್ಥರು. ಸೊ ಸರ್ಕಾರಕ್ಕೆ ಪತ್ರ ಬರೆಯಲು ಸಾರ್ವಜನಿಕರು, ಈಗ ವ್ಯಾಪಾರಿಗಳು ಕೂಡ ಮುಂದಾಗಿದ್ದಾರೆ. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪಟಾಕಿಯ ಅವಘಡದಿಂದಾಗಿ 14 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇನ್ಮುಂದೆ ಇಂತಹ ಪಟಾಕಿಯನ್ನು ಸಿಡಿಸಬಾರದು, ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯವರು ಕೂಡ ಆದೇಶವನ್ನು ಹೊರಡಿಸಿದರು. ಸೊ ರಾಜ್ಯದಲ್ಲಿ ಪಟಾಕಿ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಪಟಾಕಿ ವ್ಯಾಪಾರಿಗಳಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಆದೇಶ ಕೊಟ್ಟಿದೆಯಲ್ಲ, ಆ ಆದೇಶವನ್ನು ವಾಪಸ್ ಪಡಿಬೇಕು, ಪಟಾಕಿ ಬ್ಯಾನ್ ವಾಪಸ್ಸನ್ನು ಪಡಿಬೇಕು, ಇಲ್ಲ ಅಂತಂದರೆ ನಾವು ಹೋರಾಟವನ್ನು ಮಾಡ್ತೀವಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಏಕಾಏಕಿಯಾಗಿ ಪಟಾಕಿಯನ್ನು ನಿಷೇಧ ಮಾಡೋದು ಸರಿಯಿಲ್ಲ ಅಂತೇಳಿ. ಸೊ ಸರ್ಕಾರಕ್ಕೆ ನಾವು ಪತ್ರ ಬರಿತೀವಿ ಅಂಥೇಳಿ ಮುಂದಾಗಿದ್ದಾರೆ ಸಾರ್ವಜನಿಕರು, ವ್ಯಾಪಾರಿಗಳು. ಸೊ ಎಲ್ಲೋ ನಡೆದಿರುವಂಥ ಪಟಾಕಿ ದುರಂತವನ್ನು ಮುಂದಿಟ್ಕೊಂಡು ನಿಷೇಧ ಮಾಡೋದು ಸರಿ ಅಲ್ಲ ಅನ್ನೋದು ಇವರ ವಾದ. ತನ್ನ ಧಾರ್ಮಿಕ ಪರಂಪರೆಯಲ್ಲಿ ದೀಪಾವಳಿ ಅನ್ನೋದು ಅತಿ ದೊಡ್ಡ ಹಬ್ಬ, ಇಡೀ ಭಾರತ ಅಲ್ಲದೆ ಇಡೀ ಜಗತ್ತು ಇದನ್ನು ಆಚರಿಸುವಂಥ ಒಂದು ಪ್ರಮೇಯ ಇರ್ತದೆ. ಅದರಲ್ಲಿ ಮುಖ್ಯ ಆಕರ್ಷಣೆ ಬಂದು ಪಟಾಕಿ. ಈಗ ಏಕಾಏಕಿ ಸರ್ಕಾರ ಪಟಾಕಿಯನ್ನು ನಿಷೇಧ ಮಾಡಿದರೆ ಕೋಟ್ಯಾಂತರ ಜನ ಪಟಾಕಿನಲ್ಲೇ ಕೂಲಿ ಕಾರ್ಮಿಕರು ಏನು ಇದ್ದಾರೆ ಅವರಿಗೆ ಬಹಳ ಹೊಡೆತ ಬೀಳುತ್ತೆ. ಈಗಾಗಲೇ GST ಆಗ್ಬೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.